ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು ರಾಮನಗರ ಜಿಲ್ಲಾ ವರದಿಗಾರರು ಇವತ್ತು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ತಾಲೂಕು ಕಚೇರಿಯ ಅವ್ಯವಸ್ಥೆಯನ್ನು ನಿಮಗೆ ನೇರವಾಗಿ ದೃಶ್ಯಗಳ ಮೂಲಕ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಇದು ತಾಲೂಕು ಕಚೇರಿ ಈ ತಾಲೂಕು ಕಚೇರಿಯಲ್ಲಿ ಏನು ಈ ತಾಲೂಕಿನ ಎಲ್ಲ ರೀತಿಯ ದಾಖಲೆಗಳು ಕೂಡ ಭದ್ರವಾಗಿ ಇರ್ತವೆ ರೈತರಿಗೆ ಸಂಬಂಧಪಟ್ಟದ್ದು ನಾಗರಿಕರಿಗೆ ಸಂಬಂಧಪಟ್ಟದ್ದು ಹಾಗೆ ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳು ಕೂಡ ಈ ತಾಲೂಕು ಕಚೇರಿಯಲ್ಲಿ ಒಂದು ಕಡೆ ಶೇಖರಣೆ ಮಾಡಲಾಗುತ್ತೆ ಆದರೆ ಈ ತಾಲೂಕು ಕಚೇರಿಗೆ ಒಂದು ಬೀಗವೂ ಇಲ್ಲ ಒಬ್ಬ ಸೆಕ್ಯೂರಿಟಿ ಗಾರ್ಡೂ ಇಲ್ಲ ಇಲ್ಲಿ ಯಾರು ಬೇಕಾದರೂ ಬರಬಹುದು ಯಾರು ಬೇಕಾದರೂ ಹೋಗಬಹುದು ಇದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವಂತ ತಾಲೂಕು ಕಚೇರಿಯ ಅವ್ಯವಸ್ಥೆ ಈಗ ನಿಮಗೆ ನೇರವಾಗಿ ಆ ದೃಶ್ಯಗಳನ್ನು ತೋರಿಸ್ತೀನಿ ನೋಡಿ ಚನ್ನಪಟ್ಟಣ ತಾಲೂಕು ಕಚೇರಿಯ ಅವ್ಯವಸ್ಥೆಯ ಇದು ನೇರ ದೃಶ್ಯಗಳನ್ನು ತಾವು ಗಮನಿಸಬಹುದು ಈಗ ಗಂಟೆ ಸುಮಾರು 8 ಗಂಟೆ ಆಗ್ತಾ ಇದೆ ಈ 8 ಗಂಟೆ ಆದರೂ ಕೂಡ ಈ ತಾಲೂಕು ಕಚೇರಿಗೆ ಯಾವುದೇ ರೀತಿಯಾದಂತ ಒಂದು ಭದ್ರತೆ ಇಲ್ಲ ಅಂದ್ರೆ ಒಂದು ಬೀಗವೂ ಇಲ್ಲ ಇಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲ ಇದು ಯಾವ ರೀತಿ ಒಂದು ತಾಲೂಕು ಕಚೇರಿಗೆ ಭದ್ರತೆಯನ್ನು ವಹಿಸಬೇಕು ಅನ್ನುವಂಥ ವಿಚಾರದಲ್ಲಿ ಈ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಲೇ ಹೇಳ್ಬೋದು ಈಗ ಕ್ಯಾಮೆರಾ ದೃಶ್ಯಗಳನ್ನು ಗಮನಿಸ್ಬೋದು ನೋಡಿ ಇದು ತಾಲೂಕು ಕಚೇರಿಯ ಏನು ಪ್ರಮುಖವಾಗಿ ಇರತಕ್ಕಂಥ ಒಂದು ದ್ವಾರಪಾಗಲಿದು ಅಂದರೆ ಆ ದ್ವಾರಪಾಗಲಲ್ಲಿ ಇರತಕ್ಕಂಥ ಒಂದು ಗೇಟ್ಗೆ ಒಂದು ಬೀಗನೂ ಇಲ್ಲ ಅದನ್ನು ಕ್ಲೋಸ್ ಕೂಡ ಮಾಡ್ಕೊಂಡು ಹೋಗಿಲ್ಲ ಇಲ್ಲಿ ಯಾವ ರೀತಿಯಾದಂಥ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಇದು ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಮಗೆ ಕಾಣಿಸ್ತಾ ಇದೆ ಈಗ ಪ್ರತ್ಯಕ್ಷವಾಗಿ ತಾವು ಒಳಗಡೆಯೂ ಕೂಡ ಗಮನಿಸ್ಬೋದು ಇದು ಚನ್ನಪಟ್ಟಣ ತಾಲೂಕಿನ ತಾಲೂಕು ಆಡಳಿತದ ಪ್ರಧಾನ ಕಚೇರಿ ಈಗ ಗಮನಿಸ್ಬೋದು ಒಳಗಡೆಯೂ ಕೂಡ ಯಾವುದೇ ರೀತಿಯಾದಂಥ ಒಂದು ಭದ್ರತೆಯನ್ನು ಇಲ್ಲದೆ ಇರುವಂಥ ನೇರ ದೃಶ್ಯಗಳನ್ನು ಗಮನಿಸ್ಬೋದು ಇಲ್ಲಿ ಗಮನಿಸ್ಬೋದು ಇಲ್ಲಿ ವಿವಿಧ ಇಲಾಖೆಯ ಏನು ಸಂಬಂಧಪಟ್ಟಂಥ ಕೊಠಡಿಗಳಿದ್ದಾವೆ ಆ ಕೊಠಡಿಗಳಲ್ಲಿ ಆ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ದಾಖಲಾತಿಗಳನ್ನು ಶೇಖರಣೆ ಮಾಡಲಾಗುತ್ತೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಭದ್ರತೆ ಇಲ್ಲ ಈಗ ಒಳಗಡೆ ಇರತಕ್ಕಂಥ ಏನು ಕೊಠಡಿಗಳಿಗೆ ಬೀಗವನ್ನು ಹಾಕಲಾಗಿದೆ ಇದು ಉಪ ಖಜಾನೆ ವಿಭಾಗ ಹಾಗೆ ಆರಕ್ಷಕರು ಕೂಡ ಇಲ್ಲಿ ಇರಬೇಕು ಅಂತೇಳಿ ಅವ್ರಿಗೂ ಕೂಡ ಒಂದು ಕೊಠಡಿಯನ್ನು ಕೊಡಲಾಗಿದೆ ಆ ಕೊಠಡಿ ಕೂಡ ಇಲ್ಲಿ ಬೀಗವನ್ನು ಹಾಕಿರುವಂಥ ದೃಶ್ಯಗಳನ್ನು ತಾವು ಕೂಡ ಗಮನಿಸ್ಬೋದು ಯಾಕೆಂದರೆ ಇಲ್ಲಿ ವಿಶೇಷವಾಗಿ ತಾಲೂಕು ಕಚೇರಿ ಅಂತ ಹೇಳಿದ್ರೆ ಎಲ್ಲ ರೀತಿಯ ಭದ್ರತೆಗಳನ್ನು ವಹಿಸಬೇಕಾದಂಥ ಸ್ಥಳ ಇದು ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಇವತ್ತು ನೀವು ನೋಡ್ತಾ ಇರುವಂಥ ದೃಶ್ಯಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಈ ತಾಲೂಕಿನ ರೈತಾಪಿ ವರ್ಗ ಆಗಿರ್ಬೋದು ಸಾರ್ವಜನಿಕ ವಲಯ ಆಗಿರ್ಬೋದು ನಿಜಕ್ಕೂ ಕೂಡ ಆತಂಕವನ್ನು ಮನೆ ಮಾಡ್ತಕ್ಕಂಥ ಒಂದು ವಿಚಾರ ಯಾಕೆಂದರೆ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಅವರ ಜಮೀನು ಆಗಿರ್ಬೋದು ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ನಿವೇಶನಗಳಾಗಿರ್ಬೋದು ಆ ಎಲ್ಲ ಬಗೆಯ ದಾಖಲಾತಿಗಳನ್ನು ಇಲ್ಲಿ ಶೇಖರಣೆ ಮಾಡಲಾಗುತ್ತೆ ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಭದ್ರತೆ ಇಲ್ಲದೆ ಇರತಕ್ಕಂಥ ಒಂದು ದೃಶ್ಯಗಳನ್ನು ಗಮನಿಸ್ಬೋದು ಇಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಂತ ಪ್ರಶ್ನೆ ಮಾಡಲಿಕ್ಕೆ ಯಾವೊಬ್ಬ ಅಧಿಕಾರಿಯೂ ಕೂಡ ಸಂಬಂಧಪಟ್ಟಂತೆ ಯಾರೂ ಕೂಡ ಇಲ್ಲ ಇಲ್ಲಿ ಗಂಟೆ 8 ಕೂಡ ಇಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡೋರಿಲ್ಲ ಇಲ್ಲಿ ಬೀಗ ತೆಗೆದಿದೆ ಯಾರು ಬೇಕಾದರೂ ಒಳಗಡೆಗೆ ಬರ್ಬೋದು ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಅಂತ ಒಂದು ವ್ಯವಸ್ಥೆ ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ನಿರ್ಮಾಣ ಆಗಿದೆ ಅಂದರೆ ಯಾವುದೇ ತಪ್ಪಿಲ್ಲ ಯಾಕೆಂದರೆ ನೇರವಾಗಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನಾವು ಕೂಡ ಒಳಗಡೆಗೆ ಬಂದಿದ್ದೀವಿ ಒಳಗಡೆಗೆ ಬಂದರೂ ಕೂಡ ಇಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡುವಂಥವ್ರು ಒಬ್ಬರೂ ಇಲ್ಲ ಈಗ ನಾವು ತಾಲೂಕು ಏನು ತಹಸೀಲ್ದಾರ್ ಅವರ ಕೊಠಡಿಗೆ ಬಂದಿದ್ದೇವೆ ಆ ಕೊಠಡಿ ಮುಂದೆಗಡೆ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಈ ರಾತ್ರಿ 8 ಗಂಟೆಯಲ್ಲಿ ನಾವು ಏನು ತಹಸೀಲ್ದಾರ್ ಕೊಠಡಿ ಹತ್ರ ಬಂದಿದ್ದೀವಿ ಇಲ್ಲಿ ಯಾರೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ಈಗ ನಾವು ಬೀಗ ಹೊಡೆದು ಹೋದ್ರೂ ಇಲ್ಲಿ ಯಾರೂ ಕೇಳೋರಿಲ್ಲ ಯಾಕೆಂದರೆ ಇಲ್ಲಿ ನೋಡ್ಬೋದು ಮಹೇಂದ್ರ AH KAS ಅಂತೇಳಿ ತಹಸೀಲ್ದಾರ್ ಅವರ ಹೆಸರನ್ನು ಕೂಡ ಹಾಕಿದ್ದಾರೆ ಇಲ್ಲಿ ಸಮಯ 8 ಗಂಟೆ ಆಗಿದೆ ನಿಜಕ್ಕೂ ಕೂಡ ಇದು ತಹಸೀಲ್ದಾರ್ ಆಫೀಸಾ ಅಂದರೆ ತಾಲೂಕು ಕಚೇರಿನ ಇಲ್ಲ ಯಾವುದಾದ್ರು ಏನು ಪಾಳುಬಿದ್ದಿರ್ತಕ್ಕಂಥ ಒಂದು ಕೊಠಡಿನ ಅನ್ನುವಂಥ ವಿಚಾರ ಇಲ್ಲಿ ಅನುಮಾನ ಮೂಡ್ತಾ ಇದೆ ಈಗ ಮುಂದಿನ ದಾರಿಯನ್ನು ನೋಡೋಣ ಇಲ್ಲಿ ಮತ್ತಷ್ಟು ಕೊಠಡಿಗಳಿದ್ದಾವೆ ಇಲ್ಲಿ ನೀವು ನೋಡ್ಬೋದು ಯಾವುದೇ ಭದ್ರತೆ ಇಲ್ಲ ಇಲ್ಲಿ ಯಾಕೆ ಈ ರೀತಿಯಾದಂಥ ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರ ಇಲ್ಲಿ ನಿಜಕ್ಕೂ ಕೂಡ ಪ್ರಶ್ನಾರ್ಥಕ ಅಂತಲೇ ಹೇಳ್ಬೋದು ಯಾಕೆಂದರೆ ತಾಲೂಕು ಕಚೇರಿ ಅಂದರೆ ಅಲ್ಲಿ ಪೊಲೀಸರು ಇರಬೇಕಾಗ್ತದೆ ಹಾಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಿಸಬೇಕಾಗ್ತದೆ ಪ್ರಮುಖವಾಗಿ ಯಾರಿಲ್ಲ ಅಂದ್ರೂ
ಇಲ್ಲಿ ನ್ಯಾಯಾಂಗಣ ನ್ಯಾಯಾಲಯ ಸಭಾಂಗಣ ಕೂಡ ಇದೆ ಗಮನಿಸಬಹುದು ಇಲ್ಲಿ ಯಾವುದು ಕೂಡ ಲೆಕ್ಕಕ್ಕಿಲ್ಲದೆ ಇರುವಂತ ಪರಿಸ್ಥಿತಿಯನ್ನ ತಾಲೂಕು ಆಡಳಿತ ಒಂದು ನಡವಳಿಕೆಯನ್ನ ಪ್ರದರ್ಶನ ಮಾಡುತ್ತಾ ಇದೆ ಯಾಕೆಂದ್ರೆ ಇಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ನೀವು ಏನು ನೇಮಿಸಬೇಕು ಆದರೆ ಇಲ್ಲಿ ಯಾವುದೇ ರೀತಿಯಾದಂತ ಇಲ್ಲಿ ನೋಡಿ ಭೂಮಿ ಕೇಂದ್ರ ಹಕ್ಕು ದಾಖಲೆಗಳ ವಿಭಾಗ ಅಂತ ಇದೆ ಇದು ನಿಜಕ್ಕೂ ಕೂಡ ಏನು ತಾಲೂಕಿನ ರೈತಾಪಿ ವರ್ಗ ಹಾಗೆ ಎಲ್ಲ ಬಗೆಯ ಜನರ ಏನು ಸಂಬಂಧಪಟ್ಟಂತ ದಾಖಲಾತಿಗಳು ಈ ಒಂದು ಕೊಠಡಿಯಲ್ಲಿ ಇರುತ್ತದೆ ಈಗ ನೀವು ಗಮನಿಸಬಹುದು ಈ ಕೊಠಡಿಗೆ ಯಾವ ಭದ್ರತೆಯನ್ನ ವಹಿಸಿದ್ದಾರೆ ಅಂದ್ರೆ ಇಲ್ಲಿ ಸಮರ್ಪಕವಾದಂತ ಒಂದು ಬಿಗಿಯಾಗಿರತಕ್ಕಂತ ಬಾಗಿಲು ಕೂಡ ಇಲ್ಲ ಇದನ್ನ ಜೋರಾಗಿ ಒದ್ರೆ ಆ ಬಾಗಿಲು ಕೂಡ ಕಳ್ಕೊಂಡು ಬೀಳುವಂತ ಸ್ಥಿತಿಯಲ್ಲಿದೆ ಆದರೆ ಈಗ ನೀವು ಗಮನಿಸಬಹುದು ಈಗ ಇದು ಯಾವ ರೀತಿಯಾದಂತ ಭದ್ರತೆ ಇದೆ ಇದನ್ನ ನೇರವಾಗಿ ನೋಡಬಹುದು ಇದು ಯಾವ ರೀತಿ ಭದ್ರತೆ ಇದೆ ಇದು ರೈತರಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಇರತಕ್ಕಂತ ಇದು ಒಂದು ಕೊಠಡಿ ಆದರೆ ಇಲ್ಲಿ ನೋಡಿ ಯಾವ ರೀತಿಯಾದಂತ ಭದ್ರತೆ ಇದೆ ಇದು ನಿಜಕ್ಕೂ ಕೂಡ ಆತಂಕ ಅಲ್ವಾ ಆದರೆ ಈಗ ನೋಡಿ ತಳ್ಳುದ್ರೆ ಇದು ಯಾವುದೇ ರೀತಿಯಾದಂತ ಒಂದು ಭದ್ರತೆ ಇಲ್ಲ ಆದರೆ ಈ ಇಷ್ಟೊಂದು ನಿರ್ಲಕ್ಷ್ಯವಾಗಿ ಇರತಕ್ಕಂತ ತಾಲೂಕು ಕಚೇರಿ ನಿಜಕ್ಕೂ ಕೂಡ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿದೆ ಇದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಇಲ್ಲಿ ಅಧಿಕಾರಿಗಳಿಗೆ ಭಯ ಇಲ್ವಾ ಅವರಿಗೆ ಯಾರ ಹಿಡಿತನೂ ಇಲ್ವಾ ಅವರು ಇಷ್ಟ ಬಂದಂಗೆ ಅವರು ನಡವಳಿಕೆಗಳನ್ನು ಮಾಡ್ಕೊಳ್ಬೋದಾ ಯಾಕೆಂದ್ರೆ ಇದು ತಾಲೂಕು ಕಚೇರಿ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಬೀಗವೂ ಕೂಡ ಇಲ್ಲ ಇಲ್ಲಿ ನೋಡ್ಬೋದು ಹಕ್ಕು ದಾಖಲೆಗಳ ಏನು ಶಿರಸ್ತೇದಾರ ಆಡಳಿತ ಶಾಖೆ ಅಂತ ಇಲ್ಲಿ ಏನು ಬೋರ್ಡ್ ಇದೆ ಈ ಬೋರ್ಡ್ಗೆ ಒಂದು ಬೆಲೆ ಇಲ್ವಾ ಅಂದ್ರೆ ಯಾರು ಬೇಕಾದರೂ ಬರ್ಬೋದಾ ಇಲ್ಲಿ ನೋಡಿ ಇಷ್ಟು ಸಣ್ಣದಾದಂತ ಒಂದು ಬೀಗವನ್ನು ಹಾಕಿದ್ದಾರೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು ಆದರೆ ಹೊರಗಡೆ ಏನು ಒಂದು ಮೇನ್ ಡೋರ್ಗೆ ಒಂದು ಬೀಗನೇ ಇಲ್ಲ ಅಂದರೆ ಬೀಗನೇ ಇಲ್ದಿರತಕ್ಕಂಥ ಒಂದು ತಾಲೂಕು ಕಚೇರಿಗೆ ಯಾರು ಬೇಕಾದರೂ ಬರ್ಬೋದಾ ಅಂದರೆ ಯಾರು ಬೇಕಾದರೂ ಬಂದು ಏನು ಬೇಕಾದರೂ ಮಾಡ್ಬೋದಾ ಈ ಒಂದು ವಿಚಾರವನ್ನು ನಿಜಕ್ಕೂ ಕೂಡ ಏನು ಕುಮಾರಸ್ವಾಮಿ ಅವರು ಗಮನವನ್ನು ಹರಿಸ್ಬೇಕು ತಾಲೂಕು ಅಧಿಕಾರಿಗಳ ವಿಚಾರವಾಗಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು ಹಾಗಾಗಿ ಈ ವಿಚಾರವಾಗಿ ಅವರು ಗಮನವನ್ನು ಹರಿಸ್ಬೇಕು ಅಂತೇಳಿ ಈ ಭಾಗದ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು.